ಕಾಂತಾರ ಮೂವಿ ನೋಡಿ ಬಂದಿದೀವಿ ಇಲ್ಲಿ ನಾರ್ಚ್ ನಲ್ಲಿ ಸಖತ್ ಜನ. ಸೊ ಮೂವಿದ ರಿಯಾಕ್ಷನ್ ಕೇಳ್ತಾ ಇದೀವಿ. ಮೂವಿ ನೋಡಿ ಬಂದಿದಾರ ಕಾಂತಾರ, ನಿಮ್ಗೆ ಏನ್ ಅನ್ಸ್ತಾ ಇದೆ? ಸೊ ನಮ್ಮ ಊರ್ ಕಲ್ಚರ್, ಸೊ ನಾವು ಕುಂದಾಪುರದವರು. ಸೊ ಅಲ್ಲಿಯ ಟ್ರೆಡಿಷನ್ಸ್, ಭೂತಕೋಲ ಮತ್ತೆ ಯಾವ ತರ ದೈವಗಳ ಆಚರಣೆ ಮಾಡ್ತಾರೆ ಅದನ್ನ ತುಂಬಾ ಚೆನ್ನಾಗಿ. ನಿಮ್ದೇನು ರಿಯಾಕ್ಷನ್? ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು ನೋಡಿ ಮೂವಿ ನೋಡಿ. ಸಿನಿಮಾ ಇರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಓವರ್ಆಲ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿರೋ ಮೂವಿ, ಆಕ್ಟಿಂಗ್ ಅಂತೂ ಹೇಳೋ ಹಾಗೆ ಇಲ್ಲ. ನಮ್ಮ ಕಲ್ಚರ್ನ ತೆಗೆದು ತೋರಿಸಿದ್ದಾರೆ, ತುಂಬ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಮೂವಿ. ಈ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬರಲೇಬೇಕು ಪಕ್ಕ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೂವಿ ಆಕ್ಟಿಂಗ್ ಮಾತ್ರ ಸಖತ್ತಾಗಿದೆ ಮೂವಿದಲ್ಲಿ, ಎಲ್ಲ ಸೂಪರ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಮೂವಿ. ಸೊ ರಿಷಬ್ ಶೆಟ್ಟಿ ಇಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿ ಎಲ್ಲ ಆಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಎಸ್ ಯಾ, ಎಲ್ಲರೂ ಹೇಳ್ತಾ ಇದಾರೆ ದೇವರ ಅನುಗ್ರಹ ಆಗಿದೆ ಈ ಮೂವಿಗೆ, ಅದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ಓಡ್ತಾ ಇದೆ ಅಂತ. ಅದ್ರಿಂದ ಮೀನಿಂಗ್ ಏನು ಅಂತ ಒಂದು ಲಾಸ್ಟ್ 15 minutes ಮೂವಿಯಲ್ಲಿ ನಂಗೆ ಅರ್ಥ ಆಯ್ತು. ಇಟ್ಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ನಮ್ಮ ಕಲ್ಚರ್, ನಮ್ಮ ಜನರ ಮಧ್ಯೆ ಇರುವಂತಹ ಒಂದು ಕಲ್ಚರೇ ನಮಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಏನೋ ಲೈಕ್ ನಿಮ್ಗಿದ್ರೆ ಪ್ಲೀಸ್ ಖಂಡಿತ ನೋಡಿ, ಮಿಸ್ ಮಾಡ್ಕೊಳ್ಳೇಬೇಡಿ. ವೆರಿ 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 ನೈಸ್ ಸ್ಟೋರಿ, ಅಮೇಝಿಂಗ್ ಸ್ಕ್ರಿಪ್ಟು, ಅಮೇಝಿಂಗ್ ಸಿನಿಮಾಟೋಗ್ರಫಿ. ಅಂದರೆ ಇಷ್ಟೊಂದು ಯಾರಿಗೂ ಗೊತ್ತಿಲ್ಲದೆ ಇರೋ, ಇಷ್ಟೊಂದು ಪಬ್ಲಿಸಿಟಿ ಇಲ್ಲದೆ ಇರೋ ಮೂವಿ ಇಂಥ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಯಾರು ಮಿಸ್ ಮಾಡಬಾರ್ದು. ಒಂದ್ ಮೂಮೆಂಟ್ ಬರುತ್ತೆ ಮೂವಿಯಲ್ಲಿ, ಆ ಮೂಮೆಂಟಲ್ಲಿ ಎಲ್ಲ ಫ್ರೀಸ್ ಆಗ್ಬಿಡುತ್ತೆ. ಯು ಏನು ಅರ್ಥನೇ ಆಗಲ್ಲ ನಿಮಗೆ, ಎಲ್ಲಿದ್ದೀರಾ ಹೇಗಿದ್ದೀರಾ ಅಂತ. ದಟ್ ಮೂಮೆಂಟ್ ವಾಸ್ ರಿಯಲಿ ಅವಸಮ್. ಸೊ ಯು ಶುಡ್ ವಾಚ್ ದಿಸ್ ಮೂವಿ.